ಇವಾಗ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಆನರಬಲ್ ಚೀಫ್ ಮಿನಿಸ್ಟರ್ ಹೇಳಿದಾಗೆ ಗೈಡ್ಲೈನ್ಸ್ ಬಂದಿದ್ದಾವೆ ವೀಕೆಂಡ್ ಕರ್ಫ್ಯೂ ಸಂಬಂಧಪಟ್ಟಂತೆ. ಇದನ್ನು ನಾವೆಲ್ಲ ಪ್ರೆಸ್ ಗ್ರೂಪಲ್ಲಿ ಇಮಿಡಿಯೇಟ್ಲಿ ಶೇರ್ ಮಾಡ್ತೇವೆ. ಇದರ ಬಗ್ಗೆ ಟೈಮಿಂಗ್ ಏನಿದೆ, 9 PM ಫ್ರೈಡೇ ಇಂದ 5 AM ಮಂಡೇವರೆಗೆ ವೀಕೆಂಡ್ ಕರ್ಫ್ಯೂ ಅಂತ ಹೇಳ್ತೇವೆ. ಅದರಲ್ಲಿ ಏನು ಅಲೌಡ್, ಏ ವಾಟ್ ಈಸ್ ನಾಟ್ ಅಲೌಡ್, ಈ ಗ್ರಾಸರಿ ಶಾಪ್ಸು ಯಾವ ಟೈಮಿಂದ ಯಾವ ಟೈಮ್ವರೆಗೆ ಓಪನ್ ಇರಬೇಕು ಅಂತ ಇದೆಲ್ಲ ಮಾಹಿತಿ ಇದೆ, ಅದನ್ನು ನಾವು ಶೇರ್ ಮಾಡ್ತೇವೆ. ಮುಖ್ಯವಾಗಿ ಇವತ್ತು ನಾಳೆ ಹುಡುಗರಿಗೆ ಎಕ್ಸಾಮ್ಸ್ ಅವು ಇವು ಇರುವುದರಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಾದರೂ ಸಮಸ್ಯೆ ಆಗ್ತದೆ ಅನ್ನೋದು ಭಾಳ ಎಲ್ಲರೂ ಕಾಲ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಕೇಳ್ತೀವಿ ನಾವು, ಅದನ್ನು ಇವಾಗ ನಾವು ಅಲೋ ಮಾಡ್ತೇವೆ. ಇದ್ರ ಬಗ್ಗೆ ಏನಾದರೂ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ ಇದ್ದರೆ ನಾಳೆ ನಾವು ಡಿಸಿಷನ್ ತೊಗೊತೇವೆ. ಸದ್ಯಕ್ಕಂತೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಂಟಿನ್ಯೂ ಆಗ್ತದೆ. ಇದನ್ನು ಮಾರ್ಕೆಟಲ್ಲಿ ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಶಾಪ್ಸ್ ಡೀಲಿಂಗ್ ವಿತ್ ಫುಡ್, ಗ್ರಾಸರೀಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಮೀಟ್, ಫಿಶ್, ಡೈರಿ ಆ್ಯಂಡ್ ಮಿಲ್ಕ್ ಬೂತ್ಸ್ ಆ್ಯಂಡ್ ಅನಿಮಲ್ ಫಾರ್ಡರ್ ಶಲ್ ಬಿ ಅಲೌಡ್ ಟು ಫಂಕ್ಷನ್ ಫ್ರಮ್ 5 AM to 2 PM ಅಂತ ಇದೆ. ಓಕೆ, ಸ್ಟ್ರೀಟ್ ವೆಂಡರ್ಸ್ ಅಲೌಡ್ ಟು ಫಂಕ್ಷನ್ ಫ್ರಮ್ 5 AM to 2 PM. PDS ಶಾಪ್ಸ್ ಆರ್ ಅಲೌಡ್ ಫ್ರಮ್ 5 AM to 2 PM. ಸ್ಟ್ಯಾಂಡ್ ಅಲೋನ್ ಲಿಕ್ಕರ್ ಶಾಪ್ಸ್ ಆ್ಯಂಡ್ ಔಟ್ಲೆಟ್ಸ್ ಟೇಕ್ ಅವೇ ಓನ್ಲಿ ಅಲೌಡ್ ಫ್ರಮ್ 5 AM to 2 PM. ಹೋಮ್ ಡೆಲಿವರಿ ಆಫ್ ಆಲ್ ಐಟಮ್ಸ್ ಶೆಲ್ ಬಿ ಎನ್ಕರೇಜ್ 24/7. ಅಂದರೆ ಯಾವುದೇ ಶಾಪಿಂದ ಹೋಮ್ ಡೆಲಿವರಿ ಬೇಕಾದರೆ ಅವರು 24/7 ಎನಿ ಟೈಮ್ ದೇ ಕ್ಯಾನ್ ಡೂ. ಅಲ್ಲಿ ಓಪನ್ ಮಾಡೋದು ಮಾತ್ರ 5 AM to 2 PM ವರೆಗೆ ಮಾತ್ರ ಓಪನ್ ಮಾಡಿ ಮಾಡುವುದು. ಸೊ ರೆಸ್ಟೋರೆಂಟ್ಸ್ ಆ್ಯಂಡ್ ಈಟ್ರೀಸ್ ಶೆಲ್ ಬಿ ಅಲೌಡ್ ಓನ್ಲಿ ಫಾರ್ ಟೇಕ್ ಅವೇಸ್ ಆ್ಯಂಡ್ ಹೋಮ್ ಡೆಲಿವರೀಸ್ ಅಂತ ಇದೆ. ಸೊ ಈಗ ಮೂಮೆಂಟ್ ಆಫ್ ಟ್ರೈನ್ಸ್ ಆ್ಯಂಡ್ ಏರ್ ಟ್ರಾವೆಲ್ ಆರ್ ಪರ್ಮಿಟೆಡ್ ಅಂತ ಹೇಳ್ತಾರೆ. ಅದಕ್ಕೆ ಏರ್ ಟ್ರಾವೆಲ್ಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕಾದ್ರೆ ಟ್ಯಾಕ್ಸಿಸ್ ಕೆಲಸ ಆಗಲೇಬೇಕು. ಸೊ ಇಂಥವೆಲ್ಲ ಮಾಡುವಾಗ ಬರೀ ಅವರ ಐ ಡಿ ಕಾರ್ಡ್, ವ್ಯಾಲಿಡ್ ಐ ಡಿ ಕಾರ್ಡ್ ಚೆಕ್ ಮಾಡ್ತಾರೆ, ಪರ್ಪಸ್ ಆಫ್ ಟ್ರಾವೆಲ್ ಅಂತ ಚೆಕ್ ಮಾಡಿ ಬಿಡಬೇಕಂತೇಳಿ. ಈಗ ನಮ್ಮ ಎಂಪ್ಲಾಯೀಸ್ ವೆಹಿಕಲ್ ಟೆಲಿಕಾಮ್ ಇವರೆಲ್ಲ ಐ ಡಿ ಕಾರ್ಡ್ ತೋರಿಸಿ ಕೆಲಸ ಮಾಡಬೇಕು, ಯಾರಾದರೂ ಕೆಲಸಕ್ಕೆ ಹೋಗೋರು ಈ ರೀತಿ ಹೇಳ್ತಾರೆ. ಪೇಷಂಟ್ಸ್ ಆ್ಯಂಡ್ ದೇರ್ ಅಟೆಂಡೆಂಟ್ಸ್ ಅವರು ಕೂಡ ವ್ಯಾಕ್ಸಿನೇಷನ್ ಆಗಿರುವುದು, ವ್ಯಾಕ್ಸಿನೇಷನ್ಗೋಸ್ಕರ ಹೋಗೋರಿಗೆ ಅಲೋ ಮಾಡಬೇಕಂತ ಇದೆ. ಅಂದರೆ ಎಮರ್ಜೆನ್ಸಿ ಪರ್ಪಸಸ್ ಇವು ಬರುವವರಿಗೆ ವಿದ್ಯಾರ್ಥಿ ಜನರು ಯಾರಾದರೂ ಇದ್ದರೆ ನಾವು ಏನು ಮಾಡಿದ್ದೇವೆ ಆ ಪರ್ಪಸ್ಗೆ ಡೆಫಿನೆಟ್ಲಿ ನಾವು ಅವ್ರಿಗೆ ಸ್ಟಾಪ್ ಮಾಡೋದಿಲ್ಲ. ಅಲ್ಲಿ ಕೂಡ ನಾವು ಬಾರ್ಡರ್ನಲ್ಲಿ ಹೇಳಿದ್ದು ಕೂಡ ಅಂಥವ್ರು ಯಾರಾದರೂ ಬಂದರೆ ನೀವು ಸ್ವಾಪ್ ತೊಗೊಂಡು ಎಜುಕೇಷನ್ ಪರ್ಪಸ್, ಅಗ್ರಿಕಲ್ಚರ್ ಪರ್ಪಸ್, ರೆಗ್ಯುಲರ್ ಮೂವ್ಮೆಂಟ್ ಏನಿದೆ ಅಂಥವ್ರೆಲ್ಲರಿಗೂ ವ್ಯಾಕ್ಸಿನೇಷನ್ ಸ್ಟೇಟಸ್ ಚೆಕ್ ಮಾಡಿ ಅವರ ಡೀಟೇಲ್ಸ್ ಎಲ್ಲ ನೋಟ್ ಮಾಡಿಕೊಂಡು ಬೇಕಾದರೆ ಸ್ವಾಪ್ ತೊಗೊಂಡವ್ರಿಗೆ ಒಳಗಡೆ ಬಿಡಿ ಅಂತ ನಾವು ಹೇಳಿದ್ದೇವೆ. ವಾರಕ್ಕೊಮ್ಮೆ ಅವ್ರನ್ನ ಟೆಸ್ಟ್ ಮಾಡ್ತಾ ಇರಬೇಕು, ಅವ್ರು ಕಂಟಿನ್ಯೂಸ್ ಆಗಿ ಆ ಕಡೆ ಈ ಕಡೆ ತಿರುಗಾಡ್ತಿರೋದ್ರಿಂದ ಪ್ರತಿ ವಾರಕ್ಕೊಮ್ಮೆ ಅವ್ರಿಗೆ ಟೆಸ್ಟ್ ಮಾಡಬೇಕಂತ ಹೇಳಿದ್ದೇವೆ.